ಬೆಳಿಬೇಕಪ್ಪ ಅಂತ ಹೇಳಿದ್ರು. ಅವ್ರು ಯಾವಾಗ ಡೈಲಾಗ್ ಹೇಳಿದ್ರೋ ಗೊತ್ತಿಲ್ಲ, ಅದು ಸಿಕ್ಕಾಬಟ್ಟೆ ಟ್ರೆಂಡ್ ಆಗೋಯ್ತು. ನಮ್ಮ ನಟರಾಕ್ಷಸ ಡಾಲಿ ಧನಂಜಯ್ ಅವರು ಮಾಡಿರೋ ಸಿನಿಮಾ ಎಲ್ಲ ಟ್ರೆಂಡಿಂಗು, ಆದ್ರೆ ಅವ್ರ ಮ್ಯಾರೇಜ್ ಮಾತ್ರ ಪೆಂಡಿಂಗು. ನನಗನ್ಸುತ್ತೆ ಅವರ ರಿಸೆಪ್ಷನ್ ದಿವಸ ಈ ಕೋಟಿ ಸಿನಿಮಾ 100 days ಕಂಪ್ಲೀಟ್ ಮಾಡಿರುತ್ತೆ ಅಂತ, ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾನು ಆಶಿಸ್ತೀನಿ. ದಯಮಾಡಿ ಕನ್ನಡಿಗರ ನೆಚ್ಚಿನ ನಟ ನಟ ರಾಕ್ಷಸ ಡಾಲಿ ಧನಂಜಯ್ ಅವರು ವೇದಿಕೆ ಮೇಲೆ ಬರಬೇಕು. ಅವ್ರೇನೋ ಅರ್ಥ ಮಾಡ್ಕೊಂಡು ಇಲ್ಲಿಂದಲೇ ನಗಕ್ಕೆ ಶುರು ಮಾಡಿದ್ದಾರೆ. ಓಕೆ, ಡಾಲಿ ಧನಂಜಯ್ ಅವರೇ, ಕೋಟಿ ಸಿನಿಮಾದ ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ನಿಮ್ಮಲ್ಲಿರೋ ಆ ನಟರಾಕ್ಷಸ ಪ್ರತಿಯೊಂದು ಸಿನಿಮಾದಲ್ಲಿ ಹೇಗೆ ಆಚೆ ಬಂದಿದ್ದಾನು, ಇಲ್ಲೂ ಕೂಡ ಅದು ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ. ಆನ್ ದ ಬೇಸ್ ನಿಮಗೆ, ನೀವು ಹಿಂದೆ ಮಾಡಿರೋ ಎಲ್ಲ ಸಿನಿಮಾಗಳಲ್ಲಿ ನೀವು ಆ ಪಾತ್ರದಲ್ಲಿ ಅಭಿನಯಿಸಿದಿರಾ ಅಂತ ಹೇಳಿ ಅನಿಸಿಲ್ಲ, ಆ ಪಾತ್ರಗಳಲ್ಲಿ ನೀವು ಜೀವಿಸಿದಿರಾ ಅಂತ ನಮ್ಗೆ ಅನಿಸುತ್ತೆ. ಅದೇ ರೀತಿ ಈ ಕೋಟಿ ಟ್ರೈಲರ್ ನೋಡಿದಾಗ್ಲೂ ಆ 100% ನ್ಯಾಯನ ನೀವು ಒದಗಿಸಿದಿರಾ. ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ. ಕ್ಲಾಸ್ ಮಾಸ್ ಎರಡು ಎಲಿಮೆಂಟ್ಸ್ ಇದೆ, ಒಬ್ಬ ಡ್ರೈವರ್ ಪಾತ್ರ. ಸೊ ಜನ ಯಾಕೆ ಕೋಟಿ ಸಿನಿಮಾನ ನೋಡ್ಬೇಕು ಸರ್? ಕೋಟಿ ಅಂತೀನೂ ಸಹ ಟ್ರೈಲರ್ ಕೇಳೋದಲ್ಲ, ಕೋಟಿ ಅಂತ ಹೊಸ ಹುಡುಗ ಸೌತ್ ಅಲ್ಲಿ ಮಾತ್ರ ಅಲ್ಲ, ಬೊಂಬಾಯಲ್ಲಿ ಹುಡುಕಿದ್ರೆ ಈ ಥರ ಗುರಿ ಮತ್ತೆ ಗುಂಡಿಗೆ ಇರೋ ಒಂದು ಸಿಗಲ್ಲ. ಅದಕ್ಕೆ ಕೋಟಿ ಸಿನಿಮಾನ ನೋಡಬೇಕು. ಹೊಸ ಪಾತ್ರ, ಹೊಸ ಕತೆ. ನಾವು ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ, ಕತೆ ಬೇಕು ಕತೆ ಬೇಕು ಕತೆ ಬೇಕು ಅಂತ. ನಾನೊಬ್ಬ ನಟನಾಗಿ ನಿರ್ಮಾಪಕನಾಗಿಯೂ ಯಾವಾಗಲೂ ಕತೆ ಬೇಕು ಕತೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ. ಅದರಲ್ಲಿ ಕೆಲವೊಂದು ಕತೆಗಳು ತುಂಬ ಕಾಡ್ತವೆ ನನಗೆ. ಆ ಥರ ಇಷ್ಟ ಆಗಿದ್ದ ಕತೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾ ಇರ್ತೀನಿ. ಅದೇ ಥರ ಕೋಟಿ ಕತೆ ಕೇಳಿದಾಗ್ಲೂ, ಆಗಲೇ ಕಾರ್ತಿಕ್ ಅವ್ರು ಹೇಳಿದಾಗಲೇ, ಕಾರ್ತಿಕ್ ಯೋಗಿ ಸಿಕ್ಕಿದಾಗೆಲ್ಲ, ಅದು ಚೆನ್ನಾಗಿದೆ ಪರಂ ಸಖತ್ತಾಗಿ ಬರೆದಿದ್ದಾರೆ, ನಾನು ಮಾಡ್ಬೇಕು ಮಾಡ್ಬೇಕು ಮಾಡಬೇಕು ಅಂತ. ಸೊ ಅಷ್ಟು ಕಾಡಿದ ಕತೆ ಇದು. ಆ್ಯಂಡ್ ಕೋಟಿ, ಕೋಟಿ ಅಂದರೆ ನಾನೊಬ್ಬ ಮಾತ್ರ ಕೋಟಿ ಅಲ್ಲ. ನನಗೆ ಕೋಟಿ ಕತೆ ಕೇಳಿದಾಗ ನಾನು ಟೀಸರ್ ರಿಲೀಸರ್ ಹೇಳಿದಂಗೆ, ಐ ಥಿಂಕ್ ಎಲ್ಲರೂ ಕೋಟಿನೇ ಇಲ್ಲಿರೋರು ಎಲ್ಲರೂ. ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ, ಕೋಟಿಯ ಬದುಕಿನ ಈವೆಂಟ್ಸ್ಗಳು ಒಂದೊಂದೇ ಬಿಚ್ಚಿಕೊಳ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ, ಓಕೆ ಇದು ನಾನು ಅಂತ ಹೇಳಿ. ಎಲ್ಲರೂ ನಾನು ಹೇಳ್ತಿರೋದು ಮಿಡಲ್ ಕ್ಲಾಸ್ ಹೀರೋಸ್ ಅಂತ ಏನು ಕರಿತೀವಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬದುಕುಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ. ಹಂಗನ್ಬಿಟ್ಟು ಬರೀ ಇದು ಬರೀ ಮಿಡಲ್ ಕ್ಲಾಸ್ ಸಿನಿಮಾ ಅಂತ ಅಲ್ಲ, ಎಲ್ಲರ ಸಿನಿಮಾ. ನಿಮಗೆ ರಸ್ತೆಯಲ್ಲಿ ಓಡಾಡ್ತಾ ಒಂದು ಸಣ್ಣದಾಗಿ ಎರಡು ಗಾಡಿಗಳು ಟಚ್ ಮಾಡಿಕೊಂಡು ಒಂದಿಬ್ಬರು ಹೊಡೆದಾಡ್ತಿರ್ತಾರಲ್ಲ, ಅದರಲ್ಲಿ ಎಷ್ಟೊಂದು ಸರಿ ನಾವು ಒಳಗಡೆ ಕೂತ್ಕೊಂಡು ಅನಿಸ್ತಾ ಇರುತ್ತೆ, ಯಾಕೆ ಇಷ್ಟು ಹೊಡೆದಾಡ್ತಿದ್ದಾರೆ, ಅವ್ರು ಮೂವ್ ಆನ್ ಆಗ್ಬಿಡ್ಬೋದಲ್ವ, ಇಮಿಡಿಯೇಟಾಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ. ಬಟ್ ಅವ್ರು ಯಾಕಷ್ಟು ಹೊಡೆದಾಡ್ತಿರ್ತಾರೆ ಅನ್ನೋದು ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಅವರ ಬದುಕಲ್ಲಿ ಅವರ ಗಾಡಿಯ ಮೇಲಾಗೋ ಒಂದು ಸಣ್ಣ ಮಾರ್ಕು ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟು, ಅವತ್ತಿನ ಖರ್ಚು, ಅವತ್ತಿನ ದುಡಿಮೆ ಎಲ್ಲದು ತುಂಬ ಡಿಫ್ರೆನ್ಸ್ ಮಾಡುತ್ತೆ. ಹಂಗಾಗಿ ಟ್ರಾಫಿಕಲ್ಲಿ ಇಬ್ಬರು ಹೊಡೆದಾಡ್ತಾ ಇರ್ತಾರೆ. ಈ ಥರ ನಿಮಗೆ ದಿನನಿತ್ಯದ ಬದುಕಲ್ಲಿ ತುಂಬ ವಿಷಯಗಳನ್ನ ನೋಡ್ತಾ ಇರ್ತೀರ. ಸೊ ಹಂಗಾಗಿ ಕೋಟಿ ತುಂಬ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಸಿನಿಮಾ ಡೆಫಿನೆಟ್ಲಿ, ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇದ್ರು ಇಂಡಸ್ಟ್ರಿಯ ಇವತ್ತಿನ ಫೇಸ್ ಬಗ್ಗೆ. ನಾನು ಎಲ್ಲ ಕಡೆ ಅದೇ ಹೇಳ್ತಾ ಇದ್ದೆ, ಇದು ಒಂದು ಘಟ್ಟ, ಇದು ಒಂದು ಫೇಸ್, ದಿಷ್ಟು ಶಲ್ ಪಾಸ್, ಇದು ಮುಂದಕ್ಕೆ ಹೋಗಬೇಕು ಅಂತ. ಅದು ಕೋಟಿ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಏಕೆಂದರೆ ಒಂದೊಳ್ಳೆ ಸಿನಿಮಾ ಆ್ಯಂಡ್ ಟೀಮ್ ಆಗಿ ನಾವು ಖಂಡಿತ ಪ್ರಾಮಿಸ್ ಮಾಡ್ತೀವಿ ನಿಮಗೆ, ತುಂಬ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದ್ದೀವಿ. ಥಿಯೇಟ್ರಿಗೆ ಬನ್ನಿ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ನಟರು, ನಿರ್ಮಾಪಕರು, ವಿತರಕರು ಎಲ್ಲರೂ ತುಂಬ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಅದೆಲ್ಲದೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅದು ನಮ್ಮ ಮತ್ತು KRG ಕಾಂಬಿನೇಷನ್ ಆಗಲಿ ಎಲ್ಲವೂ, ಅಥವಾ ನಮ್ಮ ಮತ್ತು ಕಲರ್ಸ್ ಚಾನಲ್ ಅಲಯನ್ಸ್ ಇರಲಿ, ನಮ್ಮ ಬಡವರ ಸ್ಪೆಟ್ಟ ಗ್ರೂಪ್ ಅಲ್ಲಿ ಸಿನಿಮಾ ಜೊತೆ ಪರಮ್ ಅವ್ರ ಜೊತೆ ಎಲ್ಲವೂ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು, ಮತ್ತೆ ಜನ ಬಂದಿದ್ದಾರೆ. ಸೊ ಕೋಟಿಲೂ ಅದು ಆಗುತ್ತೆ ಅಂತ ಹೇಳಿ ನಂಬ್ತೀನಿ. ಆ್ಯಂಡ್ ನಮ್ಮ ಪ್ರದರ್ಶಕರು ಥಿಯೇಟರ್ಸ್ವರೆಗೂ ಕೂಡ ಸಿನಿಮಾನ ಓನ್ ಮಾಡ್ಕೊಳ್ಳಿ, ನಿಮ್ಮ ಊರೂರುಗಳಲ್ಲಿ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಜನಗಳಿಗೆ ಸಿನಿಮಾನ ತಲುಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಕನ್ನಡ ಜನತೆಗೆ ದಯವಿಟ್ಟು ಬನ್ನಿ, ಖಂಡಿತ ಮತ್ತೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ನ ಪ್ರಾಮಿಸ್ ಮಾಡ್ತೀವಿ, ನಿಮಗೊಂದು ಒಳ್ಳೆಯ ಅನುಭವನ ಥಿಯೇಟ್ರಲ್ಲಿ ಕೊಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಇಡೀ ತಂಡಕ್ಕೆ, ನಿರ್ದೇಶಕರಿಗೆ, ಕಲಾವಿದರಿಗೆ, ತಾರಮ್ಮಗೆ, ಎಲ್ರಿಗೂ
ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ, ಪತ್ರಿಕಾ ಮಾಧ್ಯಮಕ್ಕೆ, ಎಲ್ರಿಗೂ ತುಂಬಾ ಡೀಟೇಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು. ಸಿನಿಮಾ ಬಗ್ಗೆ ಮಾತಾಡ್ತಾ ಅದನ್ನ ಸಕ್ಸಸ್ ಮೀಟಲ್ಲಿ ಡೆಫಿನೆಟ್ಲಿ ಎಲ್ರಿಗೂ ಮತ್ತೆ ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು. ದಾರಿ ಧನಂಜಯರೇ, ಡಬಲ್ ಕಂಗ್ರಾಚುಲೇಷನ್ಸ್. 1 ಕೋಟಿ ಸಿನಿಮಾ June 14 ತಾರೀಕು ರಿಲೀಸ್ ಆಗ್ತಾ ಇದೆ. ಇನ್ನೊಂದು, ನೀವು ಸಿನಿ ಇಂಡಸ್ಟ್ರಿಗೆ ಬಂದು 11 ವರ್ಷ ಪೂರೈಸಿದಿರಾ. ಸೊ ಎರಡಕ್ಕೂ ನಿಮಗೆ ಶುಭಾಶಯಗಳು. ವರ್ಷಗಳು ಹೋಗ್ತಾ ಇರುತ್ತೆ ಬಿಡಿ, ಗೊತ್ತೇ ಆಗಲ್ಲ. ಸಿನಿಮಾದವ್ರಿಗಂತೂ ಗೊತ್ತಾಗಲ್ಲ, ವಯಸ್ಸಾಗೋದು ಗೊತ್ತಾಗಲ್ಲ, ಸತ್ತೋಗೋದು ಗೊತ್ತಾಗಲ್ಲ. ಬೇಗ ಬೇಗ 1 ವರ್ಷಕ್ಕೆ 1